ಒಂದು ಕಾಲದಲ್ಲಿ 1,500 ಮಕ್ಕಳು ಕಲಿಯುತ್ತಿದ್ದ ಶಾಲೆ ಇದು. ಆದರೆ ಈಗ ಈ ಸರ್ಕಾರಿ ಶಾಲೆ ಮುಚ್ಚುವ ಭೀತಿಯಲ್ಲಿದೆ. ಶಾಲೆಯನ್ನು ಉಳಿಸಲೇಬೇಕೆಂದು ಇಲ್ಲಿನ ಮುಖ್ಯೋಪಾಧ್ಯಾಯಿನಿ ಪಟ್ಟಿರುವ ಶ್ರಮಕ್ಕೆ ಲೆಕ್ಕವೇ ಇಲ್ಲ. ಆದರೆ ಇದೀಗ ಇವರಿಗೆ ನಿವೃತ್ತಿಯಾಗಿದ್ದು ಶಾಲೆ ಮೇಲೆ ಭವಿಷ್ಯದ ತೂಗುಗತ್ತಿ ನೇತಾಡುತ್ತಿದೆ. ಆ ಶಾಲೆ ಯಾವುದು? ಈ ಕುರಿತ ಒಂದು ವರದಿ ಇಲ್ಲಿದೆ. ಕನ್ನಡದ ಸೊಗಡನ್ನು ಭವಿಷ್ಯದ ಮಕ್ಕಳಿಗೆ ಕಲಿಸಬೇಕಾದ ಕನ್ನಡ ಶಾಲೆಗಳು ಅನೇಕ ಕಾರಣಗಳಿಂದ ಮುಚ್ಚುತ್ತಿವೆ. ಕೆಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳಿಲ್ಲ, ಕೆಲವು ಕಡೆ ಶಿಕ್ಷಕರೇ ಇಲ್ಲ, ಕೆಲವು ಕಡೆ ಕಟ್ಟಡ ಸರ್ಕಾರದ ಅನುದಾನದ ಕೊರತೆ. ಹೀಗೆ ಕಾರಣಾಂತರಗಳಿಂದ ಕನ್ನಡ ಶಾಲೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದೆ. ಶಿಕ್ಷಿತರ ಜಿಲ್ಲೆ ಉಡುಪಿಯಲ್ಲೂ ಸಹ ಕನ್ನಡ ಶಾಲೆಗಳು ಉತ್ತಮ ಸ್ಥಿತಿಯಲ್ಲಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಉಡುಪಿ ನಗರದಲ್ಲೇ ಸಿಗುತ್ತದೆ. ಕುಕ್ಕಿಕಟ್ಟೆಯ ಅನುದಾನಿತ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಹಲವಾರು ವರ್ಷಗಳ ಇತಿಹಾಸ ಹೊಂದಿದ್ದು ಇದೀಗ ಮುಚ್ಚುವ ಭೀತಿ ಎದುರಾಗಿದೆ. ಕುಕ್ಕಿಕಟ್ಟೆ ಅನುದಾನಿತ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ 1940 ಸ್ಥಾಪನೆಯಾಗಿದ್ದು 1986 ತನಕ ಈ ಶಾಲೆಯಲ್ಲಿ 1,500 ಅಧಿಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದರು. 21 ಅಧಿಕ ಅಧ್ಯಾಪಕರುಗಳು ಕೆಲಸ ನಿರ್ವಹಿಸುತ್ತಿದ್ದರು. ಆದರೆ ಇದೀಗ ಈ ಶಾಲೆಯಲ್ಲಿ ಒಬ್ಬರು ಸಹ ಸರ್ಕಾರಿ ಅಧ್ಯಾಪಕರು ಇಲ್ಲ. ಇದ್ದ ಸರ್ಕಾರಿ ಮುಖ್ಯೋಪಾಧ್ಯಾಯಿನಿ ನಿವೃತ್ತಿ ಹೊಂದಿದ್ದು ಶಾಲೆಯ ಭವಿಷ್ಯದ ಬಗ್ಗೆ ಕತ್ತಲು ಆವರಿಸಿದೆ. ಈ ಶಾಲೆಯಲ್ಲಿ ಪ್ರಸ್ತುತ 80 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿನ ಮುಖ್ಯೋಪಾಧ್ಯಾಯಿನಿ ವಿದ್ಯಾರತ್ನ ಅವರು ಈ ವರ್ಷ ನಿವೃತ್ತಿಯಾಗಿದ್ದಾರೆ. ಇಷ್ಟು ವರ್ಷ ಅವರ ಶ್ರಮದಿಂದಲೇ ಶಾಲೆ ಉಳಿದುಕೊಂಡಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಅವರು ತಮ್ಮ ಸ್ವಂತ ಸಂಬಳದ ಹಣವನ್ನು ಖರ್ಚು ಮಾಡುತ್ತಿದ್ದಾರೆ. 6 ಮಂದಿ ಸಹ ಶಿಕ್ಷಕರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರಿಗೆ ಸಂಬಳವನ್ನು ಇವರೇ ನೀಡುತ್ತಿದ್ದಾರೆ. ಆದರೆ ಈ ಬಾರಿ ಅವರಿಗೆ ನಿವೃತ್ತಿಯಾಗುವುದರಿಂದ ಮುಂದೆ ಏನು ಎಂಬ ಚಿಂತೆಯಲ್ಲಿದ್ದಾರೆ ಮಕ್ಕಳು. ಕುಕ್ಕಿಕಟ್ಟೆ ಅನುದಾನಿತ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊದಲು ಸಹ ಶಿಕ್ಷಕಿಯಾಗಿ, ನಂತರ ಒಂದು 7-8 ವರ್ಷದಿಂದ HM ಆಗಿ ದುಡಿತಿದ್ದೆ. ಈಗ ನಾನು ರಿಟೈರ್ಡ್ ಆಗಿದ್ದೀನಿ. 2021 ಜುಲೈಯಲ್ಲಿ ನಾನು ರಿಟೈರ್ಡ್ ಆಗಿದ್ದೀನಿ. ಅದಕ್ಕಿಂತ ಮೊದಲು ನಾನು HM ಆದಾರಭ್ಯದಿಂದ ನಮ್ಮ ಶಾಲೆಯಲ್ಲಿ ಯಾರಿಲ್ಲ, ಅನುದಾನ ಸಿಗುವ ಶಿಕ್ಷಕಿ ನಾನು ಒಬ್ಬಳೆ ಆಗಿದ್ದೆ. ಇಲ್ಲಿ 6 ಜನ ಅಸಿಸ್ಟೆಂಟ್ ಟೀಚರ್ಸ್ನವರನ್ನು ಹಾಕಿ ನಾನು ಅವರಿಗೆ ನನ್ನ ಕೈಯಲ್ಲಿ ಸಂಬಳವನ್ನು ಕೊಡ್ತಿದ್ದೆ. ತಿಂಗಳಿಗೊಂದು 60,000 ತನಕ ನನ್ನ ಕೈಯಲ್ಲಿ ಹೋಗ್ತಿತ್ತು. ಮೊದಲು ನನ್ನ ಕೈಯಲ್ಲಿ 7ನೇ ವೇತನ ಬರುವ ಮೊದಲು ನನ್ನ ಕೈಯಲ್ಲಿ ಒಂದು 30-35,000 ಮಾತ್ರ ಇತ್ತು. ಅದನ್ನು ಕೂಡ ಅವರಿಗೆ ಸ್ವಲ್ಪ ಕಡಿಮೆ ಸಂಬಳ ಮಾಡಿ 30,000 ಖರ್ಚು ಮಾಡಿದೆ. ಈಗ 7ನೇ ವೇತನ ಆದ ಮೇಲೆ ಸ್ವಲ್ಪ 60-65 ತನಕ ಸಿಕ್ಕಿತ್ತು. ಅದನ್ನು ಈಗ ಎಲ್ಲ ಟೀಚರ್ಸ್ನವರು 6 ಜನ ಟೀಚರ್ಸಾಗಿ ಕೊಟ್ಟು ನಾನು ಶಾಲೆಯನ್ನು ನಡೆಸ್ತಾ ಇದ್ದೆ. ಇನ್ನು ನಾನು ನಿವೃತ್ತಿ ಹೊಂದಿದ ಕಾರಣ ಶಿಕ್ಷಕರಿಗೆ, ಗೌರವ ಶಿಕ್ಷಕರಿಗೆ ಗೌರವಧನ ನೀಡುವಲ್ಲಿ ತುಂಬ ಕಷ್ಟ ಆಗ್ತದೆ. ನಾನು ನನ್ನದು ಪೆನ್ಷನ್ ಹಣದಲ್ಲಿ ಕೂಡ ಒಂದು 2-2.5 ಲಕ್ಷ ತನಕ ಖರ್ಚು ಮಾಡಿದ್ದೇನೆ. ಈಗ ಇನ್ನಿನ್ನು ಖರ್ಚು ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಅವರಿಗೆ ಸಂಬಳ ಕೊಡಲಿಕ್ಕೆ ನನಗೆ ನನ್ನ ಪೆನ್ಷನ್ನಿಂದ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳಾದ ನಮ್ಮ ಕುಕ್ಕಿಕಟ್ಟೆ ಅನುದಾನಿತ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಕ್ಕಿಕಟ್ಟೆ ಅನುದಾನಿತ ಖಾಸಗಿ ಶಾಲೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ. ಸರ್ಕಾರದ ಅನುದಾನಗಳು ಬರುತ್ತಿಲ್ಲ. ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿವೆ. ಮಕ್ಕಳಿಗೆ ಬೇಕಾಗುವ ಸೌಲಭ್ಯಗಳು ಕೂಡ ಇಲ್ಲ. ಆದರೂ ಸಹ ತಮ್ಮ ಹಣವನ್ನ ವ್ಯಯಿಸಿ ಈ ಶಾಲೆಗೆ ಬೇಕಾಗುವ ಅಗತ್ಯ ಸೌಲಭ್ಯಗಳನ್ನ ಮುಖ್ಯೋಪಾಧ್ಯಾಯರೇ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಿಶಾಲವಾದ ಜಾಗ ಇದೆ. ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರಿ ಶಾಲೆಯನ್ನ ಉಳಿಸಬಹುದು. ಆದರೆ ಸರ್ಕಾರ ಅದಕ್ಕೆ ಮನಸ್ಸು ಮಾಡಬೇಕಷ್ಟೆ. ಕುಕ್ಕಿಕಟ್ಟೆ ಶಾಲೆಯ 1985 ಇಸ್ವಿಯಲ್ಲಿ ಸ್ಟೂಡೆಂಟ್. ಆ ಕಾಲದಲ್ಲಿ ಇಲ್ಲಿ ತುಂಬ ಮಕ್ಕಳು ಈ ಪರಿಸರದಲ್ಲಿ ಸುತ್ತಮುತ್ತಲಿನಲ್ಲಿ
ತುಂಬ ಮಕ್ಕಳು ಓದ್ತಾ ಇದ್ದರು ಈ ಪರಿಸರದಲ್ಲಿ ಒಳ್ಳೆ ಶಾಲೆ ಅಂತ ಹೆಸರಿತ್ತು ಇಲ್ಲಿ ಈ ಶಾಲೆಯಲ್ಲಿ ಫುಲ್ ಶಾಲೆಯಲ್ಲಿ ಮಕ್ಕಳಾಗಿ ಮರದ ಅಡಿಯಲ್ಲಿ ಸಹ ಪಾಠ ಮಾಡಿದ್ದು ನಿದರ್ಶನ ಉಂಟು ಆದರೆ ಈಗ ಕಾರಣಾಂತರದಿಂದ ಕೆಲವು ಗವರ್ನಮೆಂಟ್ ಪಾಲಿಸಿಯಿಂದ ಈಗ ಅನುದಾನಿತ ಶಾಲೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇನ್ನು ಈಗ ಈಗಿನ ಸ್ಥಿತಿಯಲ್ಲಿ ಮುಚ್ಚುವ ಸ್ಥಿತಿಗೆ ಬಂದಿದೆ ಶಾಲೆ ಅದರಿಂದ ನಾನು ಓಲ್ಡ್ ಸ್ಟೂಡೆಂಟ್ ಗಳಲ್ಲಿ ಕೇಳಿಕೊಳ್ಳೋದು ಇಷ್ಟೇ ನೀವೆಲ್ಲರೂ ಒಂದು ಈ ಶಾಲೆಗೋಸ್ಕರ ಕಲ್ತಕ್ಕೋಸ್ಕರ ಇನ್ನು ಮುಂದೆ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಈ ಶಾಲೆಗೆ ಸಹಕಾರ ಮಾಡಬೇಕು ಅಂತ